ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾನು ತಿಂಡಿಗೆ ಅವಲಕ್ಕಿ ಅವಲಕ್ಕಿ ಉಪ್ಪಿಟ್ಟು ಮತ್ತು ಮೊಸರು ಅವಲಕ್ಕಿ ಎರಡೂ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತ ಇದ್ದೀನಿ. ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಫುಲ್ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಎರಡು ಪ್ಯಾನಿಗೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಹೀಟ್ ಆದಮೇಲೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಜೊತೆಗೆ ನೀವು ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಜೀರಿಗೆ ಕೂಡ ಸಾಸಿವೆ ಚಿಟಪಟ ಅಂದಮೇಲೆ ಆ್ಯಡ್ ಮಾಡ್ಕೋತೀನಿ. ಬರೀ ಖಾರ ಅವಲಕ್ಕಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಎರಡೂ ಕೂಡ ಮೊಸರು ಅವಲಕ್ಕಿ ಮತ್ತು ಅವಲಕ್ಕಿ ಉಪ್ಪಿಟ್ಟು ಎರಡೂ ಕೂಡ ಜೊತೇಲಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ಬೋದು. ಇದಕ್ಕೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಎಲ್ಲ ಕೂಡ ಹಾಕಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಅದೆಲ್ಲ ಇವಾಗೇನು ಹಾಕ್ತಿಲ್ಲ, ಹಾಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಕೊತ ಇದ್ದೀನಿ. ಒಗ್ಗರಣೆಗೆ ನಾನು ಕಡಲೆಬೀಜ, ಆಮೇಲೆ ಉದ್ದಿನ ಕಾಳು, ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಎರಡೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೊಸರು ಅವಲಕ್ಕಿಗೆ ಒಂದೇ ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನ ಬೇಳೆ ಮಾತ್ರ ಹಾಕಿದೆ, ಕಡಲೆಬೀಜ ಹಾಕಲಿಲ್ಲ. ಆಮೇಲೆ ಆ ಪ್ಯಾನಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮೂರೂ ಕೂಡ ಒಂದೇ ಸಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೊಸರು ಅವಲಕ್ಕಿ ಮಾಡೋದಕ್ಕೆ. ಇದಕ್ಕೆ ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಇದಕ್ಕೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಐಟಮ್ಮೇ ಇರೋದ್ರಿಂದ ನಾನು ಸ್ಪೂನ್ ಬೇರೆ ಬಳಸ್ತಾ ಇಲ್ಲ, ಅದೇ ಬಳಸ್ತಾ ಇದ್ದೀನಿ. ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ವೈಟ್ ಆನಿಯನ್ ತೊಗೊಂಡಿದ್ದೀನಿ, ಅದಕ್ಕೆ ಇದು ಜಾಸ್ತಿ ಟ್ರಾನ್ಸ್ಪರೆಂಟಾಗಿ ಏನು ಕಾಣೋದಿಲ್ಲ. ಹಾಗೆ ಫ್ರೈ ಆದಮೇಲೆ ಕೂಡ ಸೇಮ್ ವೈಟ್ ಕಲರೇ ಇತ್ತು. ಒಂದು ಸ್ವಲ್ಪ ಸಾಲ್ಟ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತ ಇದ್ದೀನಿ. ಸಾಲ್ಟ್ ಹಾಕಿದ್ರೆ ಬೇಗ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಅಂತ. ಇದು ಅವಲಕ್ಕಿ ಉಪ್ಪಿಟ್ಟಿಗೆ ಒಂಚೂರು ನಾನು ಅರಿಶಿನ ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ. ಎಲ್ಲ ಹಾಕೊಂಡ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಹಾಗೇನೇ ಅದು ಫ್ರೈ ಆಗೋದಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಇವಾಗ ಎರಡೂ ಕೂಡ ಚೆನ್ನಾಗಿ ಅಂದರೆ ಆಲ್ಮೋಸ್ಟ್ ಫ್ರೈ ಆಗಿದೆ. ಅದು ಮೊಸರು ಅವಲಕ್ಕಿದ್ದು ಗ್ಯಾಸ್ನ ನಾನು ಆಫ್ ಮಾಡ್ಕೊತ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಫುಲ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ದಪ್ಪದು. ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಇವಾಗ ಟೊಮೆಟೊ ಹಾಕಿದ್ಮೇಲೆ ನಾನು ಒಂದು 5 ನಿಮಿಷ ಅದನ್ನು ಹಾಗೆ ಚೆನ್ನಾಗಿ ಟೊಮೆಟೊ ಕೂಡ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಮೊಸರು ಅವಲಕ್ಕಿ ಪ್ಯಾನು ಚೆನ್ನಾಗಿ ಆರಿದ್ಮೇಲೆ ಅದಕ್ಕೆ ನಾನು ಇವಾಗ ಮೊಸರನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ. ಎರಡೂ ಒಂದೇ ಸಲ ಎಷ್ಟು ಬೇಕೋ ಅಷ್ಟು ಪೋರ್ಷನಲ್ಲಿ ನಾನು ಅವಲಕ್ಕಿನ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟಿಗೆ ನಾವು ಲೆಮನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಜಾಸ್ತಿ ಹಾಕಿದರೆ ನಿಂಬೆಹಣ್ಣು ಹಾಕೋಕ್ಕೆ ಹೋಗಬೇಡಿ. ಟೊಮೆಟೊ ಕಮ್ಮಿ ಹಾಕಿದಾಗ ಲೆಮನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಹಾಫ್ ಲೆಮನ್ ಮಾತ್ರ ಯೂಸ್ ಮಾಡ್ಕೊತ ಇದ್ದೀನಿ. ನೀಟಾಗಿ ಆ ಲೆಮನ್ ಎಲ್ಲ ಹಿಂಡಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಅವಲಕ್ಕಿನೂ ಕೂಡ ಅಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅದಕ್ಕೆ ಒಣದ್ರಾಕ್ಷಿ ಇರ್ಬೋದು, ಇಲ್ಲ ಹಸಿ ದ್ರಾಕ್ಷಿ, ಆಮೇಲೆ ದಾಳಿಂಬೆ ಹಣ್ಣು ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಎರಡಕ್ಕೂ ಕೂಡ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಬೆಳಿಗ್ಗೆ ತಿಂಡಿ ಅವಲಕ್ಕಿ ಮಾಡಿದೆ, ಅವಲಕ್ಕಿ ಮತ್ತು ಮೊಸರು ಅವಲಕ್ಕಿ ಎರಡೂ ಕೂಡ ಮಾಡಿದ್ದೆ. ಅದು ರೆಸಿಪಿ ಕೂಡ ಹಾಕ್ತೀನಿ ನೋಡಿ. ಇವಾಗ ಟೀ ಮಾಡ್ಕೊಂಡು ಕೂತಿದ್ದೀವಿ ನಾನು ಮತ್ತು ಅಜ್ಜಿ ಇಬ್ರು. ಫುಲ್ಲು ಬೆಂಗಳೂರಲ್ಲಿ ಮೋಡ ಮುಚ್ಕೊಂಡಂಗೆ ಆಗಿಬಿಟ್ಟಿದೆ. ಒಂಚೂರು ಬಿಸಿಲೇ ಇಲ್ಲ, ಬಟ್ಟೆಗಳು ಹೆಂಗೆ ಒಣಗುತ್ತೋ ಗೊತ್ತಿಲ್ಲ. ನೋಡಿ ಅಲ್ಲಿ ನಮ್ಮ ಫಿಶ್ ಹೆಂಗೆ ಆಟ ಆಡ್ತಾ ಇದೆ ಅಂತ. ಬಂತು ಬಂತು. ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಒಂದು ಪೇಂಟಿಂಗ್ನ ಶೇರ್ ಮಾಡಿದ್ದೆ. ಇದು ಅದೇ ಥರನೇ ಪೇಂಟಿಂಗ್ ಮಾಡಿರೋದು. ಇದು ಹೇಗೆ ಕಾಣಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಫ್ರಿಜ್ ಕೂಡ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು. ಮೇಲ್ಗಡೆ ಫ್ರೀಜರ್ ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫ್ರೀಜರ್ನು ಕೂಡ ನಾನು ಸೇಮ್ ಫ್ರಿಜ್ ಥರನೇ ಯೂಸ್ ಮಾಡ್ಕೋತಾ ಇದ್ದೀನಿ.
ಕಾಳು ಮತ್ತು ಸಾಂಬಾರ್ ಪುಡಿ, ಎಕ್ಸ್ಟ್ರಾ ರೇಷನ್ ಏನೇನು ಐಟಮ್ ಇರುತ್ತೆ ಅದನ್ನು ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಐಸ್ ಎಲ್ಲ ನಾನು ಮಾಡೋದಿಲ್ಲ, ಮತ್ತು ಐಸ್ ಕ್ರೀಮ್ ಎಲ್ಲ ತಂದರೂ ಕೂಡ ಇಲ್ಲೇ ಸ್ವಲ್ಪ ಜಾಗ ಮಾಡಿ ಅಲ್ಲೇ ಇಟ್ಕೊತೀನಿ. ಇವಾಗೆಲ್ಲ ಐಟಮ್ಗಳನ್ನ ಶಿಫ್ಟ್ ಮಾಡ್ತಾಯಿದ್ದೀನಿ, ಒಂದೊಂದು ಐಟಮ್ಮೇ 2-3 ಕವರ್ಗಳಲ್ಲಿ ಆಗಿಬಿಟ್ಟಿತ್ತು. ಎಲ್ಲನೂ ಕೂಡ ಇವಾಗ ನೀಟಾಗಿ ಏನೇನಿದೆ ಐಟಮ್ ಅಂತಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ, ಹಂಗೆ ಆಗಿಬಿಟ್ಟಿದೆ ಎಲ್ಲ ಮೆಸ್ಸಿಯಾಗಿ. ಎಲ್ಲನೂ ಕೂಡ ಒಂದ್ಸಲಿ ತೆಗೆದ್ಬಿಟ್ಟು ನೀಟಾಗಿ ಒಂದ್ಸಲಿ ಒರೆಸ್ಕೊಂಡು, ತುಂಬ ಜಾಸ್ತಿ ಡೀಪ್ ಕ್ಲೀನ್ ಎಲ್ಲ ಏನು ಮಾಡೋದಕ್ಕೆ ಹೋಗ್ತಾ ಇಲ್ಲ, ಹಾಗೆ ಸ್ವಲ್ಪ ರೇಷನ್ ಏನಾದರೂ ಚೆಲ್ಲಿದ್ರೆ, ಅಂದರೆ ರವೆ ಅದೆಲ್ಲ ಏನಾದರೂ ಚೆಲ್ಲಿದ್ರೆ, ಮತ್ತು ಪೌಡರ್ಗಳು ಕೂಡ ಸ್ವಲ್ಪ ಚೆಲ್ಲಿರುತ್ತೆ ಅದನ್ನೆಲ್ಲನೂ ಕೂಡ ನೀಟಾಗಿ ಇವಾಗ ಕ್ಲೀನ್ ಮಾಡಿಕೊಂಡು ವಾಪಸ್ ಹಾಗೆ ಜೋಡಿಸ್ಕೊತೀನಿ. ಜಾಸ್ತಿ ಎಲ್ಲ ಏನು ಕ್ಲೀನಿಂಗ್ ಇರಲಿಲ್ಲ, ಒಂದು ಅಂದರೆ ಒಂದೇ ಐಟಮು 2-3 ಕವರ್ಗಳಲ್ಲಿ ಇತ್ತು, ಅದನ್ನೆಲ್ಲ ಶಿಫ್ಟ್ ಮಾಡೋದು ಒಂದು ಕೆಲಸ ಆಯ್ತು ಅಷ್ಟೇ. ಕೆಳಗಡೆ ಅಮ್ಮ ಕ್ಲೀನ್ ಮಾಡಿಕೊಟ್ಟಿದ್ರು ಅವ್ರು ಬಂದಿದ್ದಾಗ, ಮೇಲ್ಗಡೆ ಮಾತ್ರ ಇವಾಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಎಲ್ಲ ಐಟಮ್ಗಳನ್ನ ನಾನು ತೆಗೆದ್ಬಿಟ್ಟು ಇವಾಗ ಡಿಪಾಯ್ ಮೇಲೆ ಇಟ್ಕೊಂಡು ಆಮೇಲೆ ನೀಟಾಗಿ ಎಲ್ಲನೂ ಕೂಡ ಜೋಡಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ನೀಟಾಗಿ ಒರೆಸಿ ಐಟಮ್ಗಳನ್ನ ಜೋಡಿಸ್ಕೊಂಡಿದ್ದೀನಿ. ಡೋರಲ್ಲಿ ನಾನು ಓಪನ್ ಆಗಿರುವಂಥ ವಾಂಗಿಪಾತ್ ಪೌಡರು, ಪುಳಿಯೋಗರೆ ಪೌಡರು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ಒಂದಷ್ಟು ಎಕ್ಸ್ಟ್ರಾ ಐಟಮ್ಸ್ಗಳು ಏನೇನಿದೆ ಅದನ್ನೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಈ ಕಡೆಯೂ ಸೇಮ್ ಅದೇ ಥರನೇ ಮಾಡಿದ್ದೀನಿ ನಾನು. ಮೇಲಿರೋದೆಲ್ಲ ಕಾಳು ಅಂದರೆ ಮಿಕ್ಸ್ ಇದೆ, ಡ್ರೈ ಫ್ರೂಟ್ಸ್ ಒಂದಷ್ಟಿದೆ, ಆಮೇಲೆ ಆಲ್ಮೋಸ್ಟ್ ಎಂಡಿಗೆ ಬಂದಿರೋವಂಥ ಐಟಮ್ಗಳು ಮೇಲಿದೆ. ಕೆಳಗಡೆ ಇರೋದೆಲ್ಲ ಸ್ವಲ್ಪ ಅಪರೂಪಕ್ಕೆ ಯೂಸ್ ಮಾಡೋವಂಥ ಸಾಮಾನುಗಳು, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಟೈಮ್ ಪಾಸ್ಗೆ ಅಂದ್ಬಿಟ್ಟು ಬುಕ್ ಓದ್ತಾ ಇದ್ದೆ, ಅಂದರೆ ಜಾಸ್ತಿ ಎಲ್ಲ ಏನು ಓದಲಿಲ್ಲ, ಒಂದು 5-6 ಪೇಜ್ ಅಷ್ಟೇ ಓದೋದಕ್ಕಾಗಿದ್ದು. ಈ ನಡುವೆ ಕಾನ್ಸಂಟ್ರೇಷನ್ ಅಂತೂ ತುಂಬ ಕಮ್ಮಿ ಆಗಿಬಿಟ್ಟಿದೆ, ಬುಕ್ ಓದೋದ್ರ ಮೇಲೆ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗಿಬಿಟ್ಟಿದೆ. ಹಾಗೆ ಬುಕ್ ಓದ್ತಾ ಓದ್ತಾ ನಾನು ಮಾಡಿರೋ ಪೇಂಟಿಂಗ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸಂಜೆ ಮಳೆ ಕೂಡ ಜೋರಾಗಿ ಬರ್ತಾ ಇತ್ತು, ಮಳೆ ಜೊತೆಗೆ ಮಾವಿನಹಣ್ಣು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಮಾವಿನಹಣ್ಣು ಅಂದರೆ ಇದು ಮಾವಿನಕಾಯಿ, ಸೋತಾಪುರಿ ಮಾವಿನಕಾಯಿ, ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ತಿಂತಾ ಇದ್ದೆ. ಹಾಗೆ ಸ್ವಲ್ಪ ಅಡುಗೆನೂ ಕೂಡ ಮಾಡಬೇಕಿತ್ತು, ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಆದರೆ ನಾನು ಮಾಡಿದ್ದು ಬೇಳೆ ಸಾಂಬಾರು, ಊಟ ಮಾಡಿದ್ದು ಎಗ್ ರೈಸ್ ಕೂಡ ಮಾಡಿದೆ, ತುಂಬ ದಿನ ಆಗೋಗಿತ್ತು ತಿನ್ನಬೇಕು ಅಂತ. ಮಧ್ಯಾಹ್ನ ಬೇಳೆ ಸಾಂಬಾರಲ್ಲಿ ಊಟ ಮಾಡ್ಕೊಂಡ್ವಿ, ರಾತ್ರಿ ಎಗ್ ರೈಸಲ್ಲಿ ತಿಂದ್ವಿ. ಹಾಗೆ ಒಂದಷ್ಟು ಫ್ರೂಟ್ಸ್ಗಳು ಕೂಡ ಇತ್ತು, ಎಲ್ಲನೂ ಕೂಡ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಒಂದೊಂದು ಕವರ್ಗಳಲ್ಲೇ ಹಾಗಾಗೆ ಇಟ್ಬಿಟ್ಟಿದೆ, ಅದನ್ನು ಕೂಡ ಎಲ್ಲ ಇವಾಗ ನೀಟಾಗಿ ತೆಗೆದು ಒಂದು ಬ್ಯಾಸ್ಕೆಟ್ ಒಳಗಡೆ ಇಟ್ಕೊತಾ ಇದ್ದೀನಿ. ನನ್ನ ಫ್ರೆಂಡ್ಸ್ಗಳು ಕೂಡ ಸ್ವಲ್ಪ ಫ್ರೂಟ್ಸ್ಗಳೆಲ್ಲ ತೊಗೊಂಬಂದಿದ್ರು, ಮತ್ತು ನಮ್ಮ ಯಜಮಾನ್ರ ಕೈಲಿ ಸೋತಾಪುರಿ ಮಾವಿನಕಾಯಿ ಎಲ್ಲ ಕೂಡ ತರಿಸಿದ್ದೆ, ಇವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಚಳಿ ಚಳಿ ಆಗಿದೆಯಲ್ಲ ವೆದರು ಅಂತ. ಅದನ್ನು ಕೂಡ ಎಲ್ಲ ನೀಟಾಗಿ ಇವಾಗ ಜೋಡಿಸ್ಕೊತಾ ಇದ್ದೀನಿ. ಹಣ್ಣುಗಳನ್ನ ನಾವು ಕಾಣಿಸೋ ಥರ ಇಟ್ಕೊಂಡ್ರೆ ಬೇಗ ಬೇಗ ಖಾಲಿ ಆಗುತ್ತೆ, ಕವರ್ಗಳಲ್ಲಿ ಹಾಗೆ ಇಟ್ಬಿಟ್ಟಿದ್ರೆ ನಾನು ಅದನ್ನು ಓಪನ್ ಮಾಡಿ ನೋಡೋಕ್ಕೆ ಹೋಗಲ್ಲ, ಹಾಗೆ ಬಿಟ್ಬಿಟ್ಟಿರ್ತೀನಿ. ಹಾಗೆ ಒಂದಷ್ಟು ಐಟಮ್ಗಳನ್ನು ಕೂಡ ನೀಟಾಗಿ ಜೋಡಿಸ್ಕೋಬೇಕಿತ್ತು, ಅದನ್ನು ಕೂಡ ಎಲ್ಲ ಇವಾಗ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಓ ಚೆನ್ನಾಯ್ತಾ? ಎಗ್ ರೈಸ್ ಅದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ. ಇವಾಗ ಬ್ಯಾಂಗ್ಳೂರಲ್ಲಿ ಮಳೆ ಬರ್ತಾ ಇರೋದ್ರಿಂದ ಬಟ್ಟೆಗಳಂತೂ ಒಣಗಿಸೋದಕ್ಕೆ ತುಂಬ ಹಿಂಸೆ ಆಗಿಬಿಟ್ಟಿದೆ ನೋಡಿ. ರೂಮಲ್ಲಿ ಒಂದಷ್ಟು ಒಣಗಾಕೊಂಡಿದ್ದೀನಿ ಬಟ್ಟೆಗಳು.
ಒಂದು 90% ಒಣಗಿರುತ್ತೆ, 10% ಒಣಗಬೇಕಿರುತ್ತಲ್ಲ ಆ ಥರ ಬಟ್ಟೆಗಳನ್ನ ಹಾಗೆ ಆರು ಹಾಕ್ಕೊಂಡಿದ್ದೀನಿ ರೂಮಲ್ಲೇ. ಅಮ್ಮ ನನಗೆ ಅಂದ್ಬಿಟ್ಟು ಕರ್ಜಿಕಾಯಿ ನಿಪ್ಪಟ್ಟೆಲ್ಲ ಕೂಡ ಮಾಡ್ಕೊಂಬಂದಿದ್ರು, ತುಂಬ ಟೇಸ್ಟಿಯಾಗಿತ್ತು. ಅದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಮನೆಗೆ ಬಂದಿದ್ರು, ಅದರಲ್ಲಿ ಒಬ್ಬರು ಅವ್ರ ಮನೆಯಿಂದ ಪಡ್ಡು ಎಲ್ಲ ಮಾಡ್ಕೊಂಡು ಕೂಡ ಅದನ್ನು ತೊಗೊಂಬಂದಿದ್ರು ನಂಗೆ ಇಷ್ಟ ಅಂತ. ತುಂಬ ಎಲ್ಲ ಟೇಸ್ಟಿಯಾಗಿತ್ತು, ಅದನ್ನು ತಿಂದೆ. ಸುಮ್ಮನೆ ಹಾಗೆ ಕೂತಿದ್ದೆ, ನೆನ್ನೆದ್ದು ವೀಡಿಯೋ ಸ್ವಲ್ಪ ರೆಕಾರ್ಡ್ ಮಾಡಿದ್ದೆ, ಇವತ್ತು ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ವೆದರ್ ಕೂಡ ಯಾಕೋ ತುಂಬ ಚಳಿ 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 ಅನಿಸ್ತಾ ಇತ್ತು, ಅದಕ್ಕೆ ಇನ್ನೂ ಜಾಸ್ತಿ ರೆಕಾರ್ಡ್ ಮಾಡೋದಕ್ಕಾಗಲಿಲ್ಲ. ನೋಡ್ತೀನಿ ಈ ವಿಡಿಯೋ ಎಷ್ಟಾಗುತ್ತೆ ಅಷ್ಟು ನೋಡಿಬಿಟ್ಟು, ಇಲ್ಲಾಂದರೆ ನಾಳೆನೂ ಕಂಟಿನ್ಯೂ ಮಾಡಿ ಅದನ್ನು ಎಲ್ಲ ಸೇರಿಸಿ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ. ವಿಡಿಯೋ ನೋಡ್ತಾ ಇರಿ. ನಿಮ್ಮ ಜೊತೆ ತುಂಬ ಇನ್ನೂ ವಿಷಯಗಳನ್ನ ಶೇರ್ ಮಾಡೋದಿದೆ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಷ್ಟೊಂದು ಲಾಂಗ್ ನ ಗ್ಯಾಪ್ನ ಯಾಕೆ ತೊಗೊಂಡೆ ಯೂಟ್ಯೂಬಲ್ಲಿ ಅದನ್ನೆಲ್ಲನೂ ಕೂಡ ನಾನು ಶೇರ್ ಮಾಡ್ತೀನಿ. ತುಂಬ ವಿಷಯಗಳಿದೆ ಹೇಳೋವಂಥದ್ದು. ಓಕೆ, ಈ ವ್ಲಾಗಲ್ಲಿ ಇಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್ ಎಲ್ಲರೂ, ಖುಷಿಯಾಗಿರಿ, ಖುಷಿನ ಹಂಚಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.